ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಭೂಗೋಳಶಾಸ್ತ್ರ ಅಧ್ಯಾಯ 3 ಭೂಮಿಯ ಅಂತರ ಬಹುಶಃ ವಿದ್ಯಾರ್ಥಿಗಳೇ ಈ ಹಿಂದಿನ ತರಗತಿಯಲ್ಲಿ ಭೂಮಿಯ ಅಂತರಾಳ ಭೂಮಿಯ ಸಂಯೋಜನೆ ಮತ್ತು ರಚನೆ ಭೂಮಿ ಅಂತರಾಳದಲ್ಲಿ ಆಗ್ತಕ್ಕಂಥ ಭೂಕಂಪಗಳು ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಈಗ ಜ್ವಾಲಾಮುಖಿಗಳು ವಾಲ್ಕನೋಸ್ ಭೂಮಿಯ ಅಂತರಾಳ ಕಾರ್ಯಾಚರಣೆಗಳಿಂದ ಭೂಮಿಯಲ್ಲಿ ಸ್ವರೂಪಗಳಲ್ಲಿ ಅನೇಕ ಮಾರ್ಪಾಡುಗಳುಂಟಾಗ್ತವೆ. ನೋಡಿ, ಭೂಕಂಪ ಮತ್ತು ಜ್ವಾಲಾಮುಖಿಗಳು ಎರಡು ಹೇಳದಾಗಿ ಹೇಳದಾಗಿ ಆಕಸ್ಮಿಕವಾಗಿ ಭೂಮಿಯ ಆಂತರಿಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಈ ಜ್ವಾಲಾಮುಖಿ ಮತ್ತು ಭೂಕಂಪಗಳು ಸಂಭವಿಸ್ತವೆ. ಈಗ ನಾನು ಹೇಳಕ್ ಹೋಗ್ತಕ್ಕಂಥದ್ದು ಏನಂದ್ರೆ ಜ್ವಾಲಾಮುಖಿಗಳು ಅಂತ ಹೇಳ್ತಾರೆ. ಭೂಮಿಯ ಅಂತರಾಳ ಕಾರ್ಯಾಚರಣೆಗಳಿಂದ ಅಂತರಾಳದ ಕಾರ್ಯಾಚರಣೆಗಳಿಂದ ಭೂಮಿಯ ಸ್ವರೂಪಗಳಲ್ಲಿ ಅನೇಕ ಮಾರ್ಪಾಡುಗಳು ಉಂಟಾಗ್ತವೆ. ಭೂಮಿಯ ಆಂತರಿಕ ಅಸ್ಥಿರತೆ ಮತ್ತು ಸಂಕೀರ್ಣತೆಗಳನ್ನು ಪ್ರತಿಬಿಂಬಿಸುವಂತ ಲಕ್ಷಣಗಳಲ್ಲಿ ಜ್ವಾಲಾಮುಖಿಗಳು ಅತಿ ಮುಖ್ಯವಾದವು. ಅಸ್ಥಿರತೆ ಹಾಗೂ ಸಂಕೀರ್ಣತೆಗಳನ್ನು ಪ್ರತಿಬಿಂಬಿಸುವ ಲಕ್ಷಣಗಳಲ್ಲಿ ಜ್ವಾಲಾಮುಖಿಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ. ಇದರಿಂದಾಗಿಯೇ ಜ್ವಾಲಾಮುಖಿಗಳನ್ನು ಭೂ ಆಂತರಿಕ ವಸ್ತುಗಳ ಹೊರಬೀಳುವ ಭೂಮಿಯ ಚಿಲಿಮೆಗಳೆಂದು ಕರೆದಿರತಕ್ಕಂಥದ್ದು. ಅಲ್ಲದೆ ಜ್ವಾಲಾಮುಖಿ ನಿರ್ಮಿತವಾಗುವಂಥ ಶಿಲೆಗಳ ಕಠಿಣತೆಯಿಂದ ಕೂಡಿದ್ದು, ಇಂತಹ ಪ್ರದೇಶಗಳಲ್ಲಿ ಭೂಸವೆತದ ಪ್ರಮಾಣ ಇತರ ಪ್ರದೇಶಗಳಿಗಿಂತ ಭಿನ್ನವಾಗಿರತಕ್ಕಂಥ. ಹೀಗೆ ಜ್ವಾಲಾಮುಖಿ ಕಾರ್ಯಾಚರಣೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಭೂಸ್ವರೂಪಗಳ ನಿರ್ಮಾಣದಲ್ಲಿ ಇವುಗಳ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ. ಭೂಸ್ವರೂಪಗಳ ನಿರ್ಮಾಣಗಳಲ್ಲಿ ಜ್ವಾಲಾಮುಖಿಗಳ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ. ಅಂದರೆ ಸ್ವಾಭಾವಿಕ ವಿನಾಶಕಾರಿಗಳಲ್ಲಿ ಅಗಾಧವಾಗಿರ್ತಕ್ಕಂಥ ಭೂಕಂಪಗಳ ನಂತರ ಜ್ವಾಲಾಮುಖಿಗಳು ಕೂಡ ಅಷ್ಟೇ ಪ್ರಭಾವ ಬೀರಿರ್ತಕ್ಕಂಥ. ವಿದ್ಯಾರ್ಥಿಗಳೇ, ಜ್ವಾಲಾಮುಖಿ ಅಂದರೆ ಇದರ ಅರ್ಥ ಹೇಳುವಾಗ ಭೂಮಿಯ ಅಂತರಾಳದಿಂದ ಲಾವಾರಸವು ಶಿಲಾಚೂರು ನೀರಾವಿ ಅನಿಲ ಮತ್ತು ಭೂಮಿಗಳೊಡನೆ ಭೂ ಹೊರಕವಚದ ದ್ವಾರದ ಮೂಲಕ ಹೊರಹೂಮುವುದನ್ನ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೋಬೇಕು, ಭೂಮಿಯ ಅಂತರಾಳದಿಂದ ಲಾವಾರಸವು ಶಿಲಚೂರು ನೀರಾವಿ ಅನಿಲ ಮತ್ತು ಭೂಮಿಗಳೊಡನೆ ಭೂ ಹೊರಕವಚದ ದ್ವಾರದ ಮೂಲಕ ಹೊರಹೊಮ್ಮುವುದನ್ನ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಭೂಮಿಯ ಅಂತರಾಳದಿಂದ ಲಾವಾರಸ ಶಿಲಾಚೂರು ನೀರಾವಿ ಅನಿಲ ಮತ್ತು ಭೂಮಿಗಳೊಡನೆ ಭೂ ಹೊರಕವಚದ ದ್ವಾರದ ಮೂಲಕ ಹೊರಹೊಮ್ಮುವುದನ್ನು ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಅಂದರೆ ಭೂಮಿ ಅಂತರಾಳದಿಂದ ಭೂ ಕವಚದ ಮೂಲಕ ಹೊರಬೀಳತಕ್ಕಂಥದ್ದು. ಅಂದರೆ ಭೂಮಿಯ ಅಂತರಾಳದಿಂದ ಲಾವಾರಸ ಶಿಲಚೂರು ಅನಿಲ ಮತ್ತು ಭೂಮಿಗಳೊಡನೆ ಭೂ ಹೊರಕವಚದ ಮೂಲಕ ಹೊರಹೊಮ್ಮುವುದನ್ನ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಹಾಗಾಗಿ ಇವತ್ತು ಭೂಮಿಯ ನೈಸರ್ಗಿಕ
ಕೂಡ ಒಂದಾಗಿರತಕ್ಕಂಥದ್ದು. ಭೂ ಅಂತರಾಳಕ್ಕೆ ಸಂಬಂಧಪಟ್ಟ ಅಂಶವಾಗಿದ್ದು ಇದರ ಪ್ರಭಾವದಿಂದ ಭೂಮಿಯ ಮೇಲೆ ಹಲವಾರು ಪ್ರಕರಣಗಳು ಉಂಟಾಗ್ತವೆ, ಹಲವಾರು ರೀತಿಯ ಭೂಸ್ವರೂಪಗಳು ನಿರ್ಮಾಣ ಆಗ್ತವೆ, ಜೀವ ಮತ್ತು ಆಸ್ತಿಗಳ ಮೇಲೆ ಅಧಿಕ ಹಾನಿ ಉಂಟು ಮಾಡತಕ್ಕಂಥದ್ದು, ಅಧಿಕ ಹಾನಿ ಉಂಟು ಮಾಡತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಬಹುಶಃ ನಾನು ಹೇಳಕ್ ಹೋಗ್ತಕ್ಕಂಥದ್ದಂದ್ರೆ ಇಲ್ಲಿ ಪ್ರಾಚೀನ ಗ್ರೀಕರ ನಂಬಿಕೆಯ ಪ್ರಕಾರ ವಾಲ್ಕೋನೋ ಪರ್ವತದ ಅಂದ್ರೆ ಇದು ಇಟಲಿಯ ಸಿಸಿಲಿ ಸಮೀಪದ ಲಿಪಾರಿ ದ್ವೀಪದ ತಳಭಾಗದಲ್ಲಿ ನೆಲೆಸಿರ್ತಕ್ಕಂಥ ವಾಲ್ಕೋನ ದೇವತೆಯ ಕೋಪಗೊಂಡಾಗ ನೆನಪಿಟ್ಕೋಬೇಕು. ಪ್ರಾಚೀನ ಗ್ರೀಕರ ನಂಬಿಕೆಯ ಪ್ರಕಾರ ವಾಲ್ಕೋನೋ ಪರ್ವತದ ಅಂದ್ರೆ ಇಟಲಿಯ ಸಿಲಿ ಸಮೀಪ ಲಿಪಾರಿ ದ್ವೀಪ ತಳಭಾಗದಲ್ಲಿ ನೆಲೆಸಿರ್ತಕ್ಕಂಥ ವಾಲ್ಕೋನ ದೇವತೆಯು ಕೋಪಗೊಂಡಾಗ ಜ್ವಾಲಾಮುಖಿಗಳ ವಸ್ತುಗಳು ಹೊರಚಳುತ್ತಾಳೆ ಎಂದು ತಿಳಿಸಿದರು. ಜ್ವಾಲಾಮುಖಿ ಅಂದರೆ ಅಗ್ನಿ ಪರ್ವತವೆಂದು ಜನಿಸಿರ್ತಕ್ಕಂಥದ್ದು. ಸಂಸ್ಕೃತದಲ್ಲಿ ಸಂಸ್ಕೃತ ಪದ ಅಗ್ನಿ ಎಂದರೆ ಬೆಂಕಿ ಎಂದ ಅರ್ಥ. ಇಂದಿಗೂ ಕೂಡ ಕೆಲ ಜ್ವಾಲಾಮುಖಿಗಳು ಅಗ್ನಿದೇವತೆ ಎನಿಸಿಕೊಂಡಿರ್ತಕ್ಕಂಥದ್ದು, ಅಗ್ನಿದೇವತೆಯನ್ನು ಪೂಜಿಸಲಾಗ್ತಕ್ಕಂಥದ್ದು. ಉದಾಹರಣೆಗೆ ಜಪಾನ್ ದೇಶದ ಫ್ಯೂಜಿ ಅಥವಾ ಫ್ಯೂಜಿಯಂ ಪರ್ವತ, ಇವತ್ತು ಕೂಡ ಜಪಾನ್ ದೇಶದಲ್ಲಿ ಅಗ್ನಿ ದೇವತೆ ಎಂದು ಅದು ಇವತ್ತು ಪೂಜಿಸಲ್ಪಡ್ತಕ್ಕಂಥದ್ದು. ಜ್ವಾಲಾಮುಖಿ ತೆರೆದ ನಾಳವಾಗಿದ್ದು ಇದರ ಮೂಲಕ ಅನಿಲಗಳು ಶಾಖದಿಂದ ಕೂಡಿರ್ತಕ್ಕಂಥ ಶಿಲಾಚೂರುಗಳು ನೀರಾವಿ ಬೂದಿಗಳು ಭೂ ಹೊರ ಕವಚದ ಮೂಲಕ ಹೊರಬರ್ತಕ್ಕಂಥದ್ದು, ಭೂ ಅಂತರಾಳದಿಂದ ಹೊರಭಾಗಕ್ಕೆ ಚೆಲ್ಲತಕ್ಕಂಥದ್ದು. ಜ್ವಾಲಾಮುಖಿಯು ವಸ್ತುಗಳು ಹೊರ ಹರಿಯುವ ಭೂ ಕವಚದಲ್ಲಿರತಕ್ಕಂಥ ರಂಧ್ರದ ಪ್ರದೇಶಕ್ಕೆ ನಾಳ ಅಂತ ಕರೀತಾರೆ. ಅಂದ್ರೆ ಜ್ವಾಲಾಮುಖಿ ಆದಾಗ ಇಲ್ಲಿ ಜ್ವಾಲಾಮುಖಿ ಪರ್ವತದ ಮೇಲಿನ ಒಡವೆ ಆಕಾರದ ತಗ್ಗಾಗಿರ್ತಕ್ಕಂಥ ಭಾಗವನ್ನ ಕ್ರೇಟರ್ ಅಂತ ಕರಿತೇವೆ. ಕ್ರೇಟರ್ ಅಂತ ಕರಿತೇವೆ. ಜ್ವಾಲಾಮುಖಿ ಪರ್ವತದ ಮೇಲಿನ ಒಡವೆ ಆಕಾರದ ತಗ್ಗಾಗಿರ್ತಕ್ಕಂಥ ಭಾಗದ ಒಡವೆ ಆಕಾರದ ತಗ್ಗಾಗಿರ್ತಕ್ಕಂಥ ಭಾಗವನ್ನ ಕ್ರೇಟರ್ ಅಂತ ಕರಿತೇವೆ, ಅಥವಾ ಜ್ವಾಲಾಮುಖಿ ಕುಂಡ ಎಂದು ಕರಿತೇವೆ. ಸುತ್ತಲೂ ಇಳಿಜಾರಿಂದ ಕೂಡಿರ್ತಕ್ಕಂಥ ಭುವಣೆ ಆಕಾರದ ಜ್ವಾಲಾಮುಖಿ ಬಾಯಿ ಪ್ರದೇಶಕ್ಕೆ ಕಾಳ್ದೇಗ ಅಂತ ಕರಿತೇವೆ. ಕರಿತೇವೆ ಜ್ವಾಲಾಮುಖಿಯನ್ನು ಕುರಿತು ವೈಜ್ಞಾನಿಕ ಅಧ್ಯಯನವನ್ನ ಜ್ವಾಲಾಮುಖಿ ಶಾಸ್ತ್ರ ಎಂದು ಕರೀತಕ್ಕಂಥದ್ದು. ಜ್ವಾಲಾಮುಖಿಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನ ಜ್ವಾಲಾಮುಖಿ ಶಾಸ್ತ್ರ ಅಂತ ಕರಿತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಾಚೀನ ಗ್ರೀಕರ ನಂಬಿಕೆ ಏನಂತಂದ್ರೆ ವಾಲ್ಕೋನೋ ಪರ್ವತ ಅಂದ್ರೆ ವಾಲ್ಕೋನ ಪರ್ವತ ಎಲ್ಲಿದೆ ಅಂದ್ರೆ ಇಟಲಿಯ ಸಿಸಿಲಿ ಸಮೀಪವಿರುವ ಲಿಪಾರಿ ದ್ವೀಪ, ಅದರ ಕೆಳಗಡೆ ಅಗ್ನಿ ದೇವತೆ ಕೋಪಗೊಂಡಾಗ ಆಕೆ ಭೂಮಿ ಅಂತರಾಳದ ವಸ್ತುಗಳನ್ನ ಕೋಪಗೊಂಡಾಗ ಹೊರಚೆಲ್ತಾಳ ಅನ್ನೋದನ್ನು ಗ್ರೀಕರ ರಚನೆ ಗ್ರೀಕರ ಒಂದು ನಂಬಿಕೆ ಆಗಿದೆ. ಅಗ್ನಿ ಪರ್ವತ ಇಂಗ್ಲಿಷ್ನಲ್ಲಿ ವಾಲ್ಕೋನೋ ಎಂದು ಕರೆಯಲಾಗುತ್ತದೆ. ಅಗ್ನಿ ಪರ್ವತದ ಆಂಗ್ಲ ಭಾಷೆಯಲ್ಲಿ ವಾಲ್ಕೋನೋ ಎಂದು ಕರಿತೇವೆ. ವಾಲ್ಕೋನ ಎಂಬ ಪದವು ಇಟಲಿಯ ಸಿಸಿ ದ್ವೀಪದ ಉತ್ತರದಲ್ಲಿರ್ತಕ್ಕಂಥ ಲಿಪಾರಿ ದ್ವೀಪ ಸಮೂಹ ಚಿಕ್ಕ ದ್ವೀಪ ವಾಲ್ಕೋನ ಎಂಬ ಹೆಸರಿನಿಂದ ರೂಢಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಪುರಾತನ ಕಾಲದಲ್ಲಿ ಗ್ರೀಕರು ರೋಮನ್ನರು ಅಗ್ನಿ ದೇಶ ಹೆಸರನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ವಾಲ್ಕೋನ ಎಂಬ ಪದವಾಗಿ ಕ್ರಮೇಣ ಮಾರ್ಪಾಡಾಗಿರ್ತಕ್ಕಂಥದ್ದು. ವಾಲ್ಕನ್ ಎಂಬುದು ವಾಲ್ಕೋನೋ ಎಂಬ ಪದದಿಂದ ಮಾರ್ಪಾಡು ಬಂದಿರತಕ್ಕಂಥದ್ದು. ವಾಲ್ಕನ್ ಅಗ್ನಿ ದೇವತೆಯ ದೀಪದ ಕೆಳಗೆ ತನ್ನ ಕುಲುಮೆಯನ್ನು ಉರಿಸುತ್ತಿದ್ದು ಅಕ್ಕಿಗೆ ತುಂಬಾ ಕೋಪಗೊಂಡಾಗ ಜ್ವಾಲಾಮುಖಿ ವಸ್ತುಗಳನ್ನು ಅಂದ್ರೆ
ಆದರೆ ಇವುಗಳ ವೈಜ್ಞಾನಿಕ ಅಧ್ಯಯನವನ್ನು ಇಂದು ವಿಜ್ಞಾನದ ಒಂದು ಪ್ರತ್ಯೇಕವಾಗಿರ್ತಕ್ಕಂತ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿಕೊಂಡಿರತಕ್ಕಂಥದ್ದು, ಇದನ್ನೇ ಜ್ವಾಲಾಮುಖಿ ಶಾಸ್ತ್ರ ಎಂದು ಕರೆಯುತ್ತೆ. ಜ್ವಾಲಾಮುಖಿಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಜ್ವಾಲಾಮುಖಿ ಶಾಸ್ತ್ರ ಎಂದು ಕರೀತೇವೆ. ಇಲ್ಲಿ ಲಾವರಸ ಕೋಶ ಭೂಮಿಯ ಅಂತರಾಳದಿಂದ, ಲಾವರಸವು ಭೂಮಿಯ ಅಂತರಾಳದಿಂದ ಹೊರಬಂದು ಬೀಳ್ತಕ್ಕಂಥದ್ದು, ಈ ಲಾವರಸ ಬಂದು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಈ ಹೊರಬೀಳುವ ತುದಿಯನ್ನ ಜ್ವಾಲಾಮುಖಿಯ ಬಾಯಿ ಅಥವಾ ಕುಂಡ ಅಂತ ಕರೀತೇವೆ. ಜ್ವಾಲಾಮುಖಿಯ ಬಾಯಿ ಅಥವಾ ಕುಂಡ ಅಥವಾ ಕ್ರೇಟರ್ ಅಂತ ಕರೀತೇವೆ. ಇನ್ನು ಜ್ವಾಲಾಮುಖಿಯಿಂದ ಹೊರಬೀಳುವಂತಹ ಶಿಲಾಪಾಕ ಅದರ ಬಾಯಿಯ ಸುತ್ತಲೂ ಗಣಿಭವಿಸಿರ್ತಕ್ಕಂಥ ಶಿಲಾಪಾಕ ಮತ್ತು ಬಾಯಿಯ ಸುತ್ತ ಘನೀಕರಣ ಮಾಡಿರ್ತಕ್ಕಂಥ ಒಂದು ಲವರಸಗಳಲ್ಲಿ ಹೊರಚರುವ ವಿವಿಧ ಕರವಸ್ತ್ರಗಳನ್ನು ನಾವು ಇದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸುತ್ತಲೂ ಸಂಚಲನವಾಗುತ್ತೆ, ಜ್ವಾಲಾಮುಖಿಯ ಶಂಕುನಾಕಾರವಾಗಿ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈಗ ಜ್ವಾಲಾಮುಖಿ ಉಂಟಾಗಲು ಕಾರಣಗಳೇನು? ಜ್ವಾಲಾಮುಖಿ ಆಗಲಿಕ್ಕೆ ಕಾರಣಗಳೇನು? ಈಗ ಯಾವುದೇ ಒಂದು ವಸ್ತುವಿಗೆ ಏನಾದರೂ ಒಂದು ಬದಲಾವಣೆ ಮಾರ್ಪಾಡು ಅಂತಂದ್ರೆ, ಸ್ವರೂಪ ಬದಲಾವಣೆ ಆಗುತ್ತಂದ್ರೆ ಅದಕ್ಕೆ ಹಿನ್ನೆಲೆ ಇರ್ತಕ್ಕಂಥದ್ದು, ಅದು ಏನೋ ಒಂದು ಕಾರಣ. ಉದಾಹರಣೆಗೆ ಮನುಷ್ಯರಿಗೆ ಹುಷಾರಿಲ್ಲ, ಹುಷಾರು ತಪ್ಪಂದ್ರೆ ಅದನ್ನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ. ಇಲ್ಲಿ ಜ್ವಾಲಾಮುಖಿ ಉಂಟಾಗಲು ಕಾರಣಗಳು, ಜ್ವಾಲಾಮುಖಿ ಉಂಟಾಗಲು ಕಾರಣಗಳು, ಜ್ವಾಲಾಮುಖಿ ಉಂಟಾಗಲು ಕಾರಣಗಳಲ್ಲಿ ಭೂಮಿ ಆಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತೆ. ಉಷ್ಣಾಂಶ ಹೆಚ್ಚಾಗುತ್ತೆ ಅಂದ್ರೆ ಪ್ರತಿ 32 ಮೀಟರ್ಗೆ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೋಬೇಕು, ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ ಜಾಸ್ತಿ ಆಗುತ್ತೆ ಮತ್ತು ಆಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುವುದು ಒತ್ತಡದ ಕ್ಷೀಣತೆಯಿಂದ ಶಿಲಾಪಾಕ ರಚನೆ ಆಗುವುದು. ಅಂದ್ರೆ ಉಷ್ಣಾಂಶ ಮತ್ತು ಒತ್ತಡ ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು. ಭೂಮಿಯ ಒಳಗಡೆ ಇರತಕ್ಕಂಥ ಅಂತರ್ಜಲದ ಅಧಿಕ ಬಿಸಿಯಾಗುವುದರಿಂದ ಅನಿಲ ಮತ್ತು ನೀರಾವಿ ಪರಿವರ್ತನೆ ಆಗುವುದು, ಭೂಮಿಯ ಪ್ರಧಾನ ಮತ್ತು ಭೂ ಲಘು ಉತ್ಪಾದಕಗಳ ಚಲನೆ ಮತ್ತು ಇಳಿಕೆ, ಅಧಿಕ ಒತ್ತಡ ಪದದಿಂದ ಶಿಲಾಪಾಕ ಮೇಲೇರುವುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೆನಪು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಜ್ವಾಲಾಮುಖಿ ಆಗಲಿಕ್ಕೆ ಕಾರಣಗಳು ಉಷ್ಣಾಂಶ ಮತ್ತು ಒತ್ತಡ. ಅಂತರ್ಜಲ ಅತಿ ಬಿಸಿ ಆಗುವುದರಿಂದ, ಅಂತರ್ಜಲ ಬಿಸಿ ಆಗುವುದರಿಂದ ಅನಿಲ ಮತ್ತು ನೀರಾವಿ ಪರಿವರ್ತನೆಗೊಳ್ಳುವುದು, ಭೂಮಿಯ ಪ್ರಧಾನ ಭೂ ಲಘು ಭೂಫಲಕಗಳ ಚಲನೆ ಮತ್ತು ಬೀಳಿಕೆ, ಅಧಿಕ ಒತ್ತಡ ಪದದಿಂದ ಶಿಲಾಪಾಕ ಮೇಲೇರುವುದು. ಈ ಕಾರಣಗಳೆಂದರೆ ಜ್ವಾಲಾಮುಖಿಗಳು ಆಗ್ತವು. ನಾನು ಭೂಕಂಪ ಆಗಬೇಕು ಹೇಳಿದೆ. ಭೂಕಂಪ ಯಾವ ಕಾರಣಗಳಿಂದ ಉಂಟಾಗುತ್ತೆ? ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಕಲ್ಲುಗಳು ಮಡಚುವುದರಿಂದ, ಸ್ತರಭಂಗವಾಗುವುದರಿಂದ, ಈ ಹಿಮಪಾತ ಆಗುವುದರಿಂದ, ಭೂಕುಸಿತದಿಂದ ಮತ್ತು ಜ್ವಾಲಾಮುಖಿಯ ಸ್ಫೋಟದಿಂದ ಭೂಕಂಪಗಳು ಆಗ್ತವು ಅಂತ ಹೇಳಿದೆ. ಇಲ್ಲಿ ಜ್ವಾಲಾಮುಖಿಗಳು ಹೇಗೆ ಆಗ್ತಾವೆ ಅಂದ್ರೆ, ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಉಷ್ಣಾಂಶದಿಂದ ಮೇಲ್ಮೈ ಇರ್ತಕ್ಕಂಥ ಒತ್ತಡದಿಂದ ಅಂತರ್ಜಲ ಬಿಸಿ ಆಗುವುದರಿಂದ ಪರಿವರ್ತನೆ ಆಗಿ ಇವತ್ತು ಜ್ವಾಲಾಮುಖಿ ಆಗಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು, ಒಂದು ಉದಾಹರಣೆ ಕೊಟ್ಟದ್ದೇನೆ. ಹಿಂದ ಮನೆಯಲ್ಲಿ ದನಕರುಗಳು ಇರ್ತಕ್ಕಂಥ ಮನೆಗಳಲ್ಲಿ ಎಲ್ಲ ಅಡಿಗೆ ಮಾಡಿ ಹಿಂಡಿರ್ತಕ್ಕಂಥ ಹಾಲನ್ನು ಅಡಿಗೆ ಮಾಡಿ ಆ ಅಡಿಗೆ ಮಾಡಿರ್ತಕ್ಕಂಥ ಕಿಚ್ಚದ ಮೇಲೆ ಹಾಲಿನ ಪಾತ್ರೆ ಇಟ್ಟಿತ್ತು. ಅದು ನಿಧಾನವಾಗಿ ಕೆನೆ ಬಿಟ್ಕೊಳ್ತಿತ್ತು. ಆಗಬೇಕು ಈಗ ಎಲ್ಲರೂ ಗ್ಯಾಸ್ ಉಪಯೋಗ ಮಾಡೋದ್ರಿಂದ, ಸಿಲಿಂಡರ್ ಉಪಯೋಗ ಮಾಡೋದ್ರಿಂದ ಇವತ್ತು ಹಾಲನ್ನು ಕಾಸುವಾಗ ಸಿಲಿಂಡರ್ ಮೇಲೆ ಬಲಿ ಮೇಲೆ
ಸಿಲಿಂಡರ್ ಹಚ್ಚಿ ಒಲೆ ಮೇಲೆ ಇಟ್ಟಾಗ ಹಾಲಿನ ಪಾತ್ರೆ ಹಾಲು ಕಾಯ್ತಾ ಇದೆ. ಅಪ್ಪಿ ತಪ್ಪಿ ನೋಡದೆ ಹೋದಾಗ ಹಾಲು ಏನಾಗ್ತದೆ, ನೋಡದೆ ಹೋಗಿ ಏನೋ ನೋಡ್ಕೊಂತ ಏನೋ ಧಾರಾವಾಹಿ ನೋಡ್ಕೊಂತ ಇವತ್ತು ಸಾಕಷ್ಟು ಆಗುತ್ತಂತ ಘಟನೆಗಳು ನಡೀತವು. ಆ ಧಾರಾವಾಹಿಯಲ್ಲಿ ಮಗ್ನರಾದ್ರೆ ಹಾಲೇನಾಗುತ್ತೆ, ಪಾತ್ರೆಯಿಂದ ಮುಕ್ತಿ ಬಿಡುತ್ತೆ. ಅಂದ್ರೆ ಯಾಕೆ ಹಾಲು ಉಕ್ತಂದ್ರೆ, ಯಾಕೆ ಉಕ್ತಂದ್ರೆ, ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ. ಹಾಲು ಕಾದ್ಬಿಟ್ಟು ಕೆಲ ಬಿಟ್ಕೊಂತ ಇದೆ, ಹಾಫ್ ಮಾಡ್ಬೇಕಾಯ್ತು, ಹಾಫ್ ಮಾಡದೆ ಹೋಗಿ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಏನಾಯ್ತು, ಹಾಲು ಹುಕ್ಕಿ ಹೊರಗಡೆ ಬಂದು. ಇದಕ್ಕೆ ಕಾರಣ ಉಷ್ಣಾಂಶದ ಇಂದ ಮತ್ತು ಒತ್ತಡದಿಂದ ಏನಾಯ್ತು, ಹಾಲು ಆ ಒಂದು ರೀತಿಯ ಪ್ರಾಪ್ತಿಯಾಗುವುದರಿಂದಲೇ ಜ್ವಾಲಾಮುಖಿ ಆಗ್ತಕ್ಕಂಥದ್ದು. ನೋಡಿ, ಭೂಮಿಯ ಅಂತರಾಳದಿಂದ ಲಾವಾರಸವು ಶಿಲಚೂರು ನೀರಾಗಿ ಎಲ್ಲಿನ ಮತ್ತು ಕೂದಿನೊಡನೆ ಭೂ ಹೊರಕವಚದ ದ್ವಾರದ ಮೂಲಕ ಹೊರಹೊಮ್ಮುವುದನ್ನು ಜ್ವಾಲಾಮುಖಿಯ ಸ್ವರೂಪ ಮತ್ತು ಲಕ್ಷಣ ಎಂದು ಕರೆಯುತ್ತೇವೆ, ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಇಲ್ಲಿ ಹಾಲು ಕಾಸುವಾಗ ಉಷ್ಣಾಂಶ ಜಾಸ್ತಿ ಆಗಿದ್ದಕ್ಕೆ ಪಾತ್ರೆಯಿಂದ ಹೊರಗೆ ಬರುತ್ತೆ. ಹಂಗೆ ಭೂ ಒಳಗದಲ್ಲಿ ಒಳ ಭಾಗದಲ್ಲಿ ಉಷ್ಣಾಂಶ ಮತ್ತು ಒತ್ತಡದಿಂದ ಅಂತರ್ಜಲ ಹೆಚ್ಚು ಬಿಸಿ ಆಗೋದ್ರಿಂದ ಏನಾಯ್ತು, ಜ್ವಾಲಾಮುಖಿಗಳು ಆಗಲಿಕ್ಕೆ ಕಾರಣವಾಗುವುದು. ಹಾಗಾದ್ರೆ ಜ್ವಾಲಾಮುಖಿಯ ವಿಧಗಳು, ಜ್ವಾಲಾಮುಖಿಯ ವಿಧಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಜ್ವಾಲಾಮುಖಿಯ ವಿಧಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಆ ಮೂರು ಭಾಗಗಳು ಯಾವಪ್ಪ ಅಂದ್ರೆ, ಜ್ವಾಲಾಮುಖಿಯ ಇವುಗಳನ್ನ ಜ್ವಾಲಾಮುಖಿ ಉಂಟಾಗುವ ಕಾಲಾವಧಿ ಮತ್ತು ಕಾರ್ಯಾಚರಣೆ ಆಧಾರದ ಮೇಲೆ ಅವುಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ. ಉಂಟಾಗುವ ಮತ್ತು ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಗಳನ್ನ ಮೂರು ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು ಮತ್ತು ನಂದಿದ ಜ್ವಾಲಾಮುಖಿಗಳು. ಜ್ವಾಲಾಮುಖಿಗಳು ಉಂಟಾಗುವ ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಗಳನ್ನು ಮೂರು ವಿಧವಾಗಿ ವರ್ಗೀಕರಿಸಲಾಗಿದೆ. ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು ಮತ್ತು ನಂದಿದ ಜ್ವಾಲಾಮುಖಿಗಳು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಜಾಗೃತ ಜ್ವಾಲಾಮುಖಿಗಳು, ಆಕ್ಟಿವ್ ವಾಲ್ಕೋನಸ್ ಅಂತ ಕರಿತೇವೆ. ಆಕ್ಟಿವ್ ಅಂದ್ರೆ ಪದೇ ಪದೇ ಆಗಿರತಕ್ಕಂಥ ಜಾಗೃತ ಜ್ವಾಲಾಮುಖಿಗಳು ಅಂದ್ರೆ ಆಗಾಗೆ ಅಂದ್ರೆ ಪದೇ ಪದೇ ತಮ್ಮ ಕಾರ್ಯಾಚರಣೆಗಳನ್ನು ಹೊಂದಿರತಕ್ಕಂತಹ ಜ್ವಾಲಾಮುಖಿಗಳನ್ನ ಜಾಗೃತ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ. ಅಂದ್ರೆ ಆಗಾಗೆ ತಮ್ಮ ಕಾರ್ಯಾಚರಣೆಯನ್ನ ಹೊಂದಿರತಕ್ಕಂತಹ ಜ್ವಾಲಾಮುಖಿಗಳನ್ನ ಜಾಗೃತ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ. ನಿರಂತರವಾಗಿ ಇನ್ನೊಂದು ಅರ್ಥದಲ್ಲಿ ಹೇಳುವಾಗ ನಿರಂತರವಾಗಿ ಘನ ದ್ರವ ಅನಿಲ ವಸ್ತುಗಳನ್ನ ಹೊರಚೆಲ್ಲುವಂತ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಆಗಾಗೆ ತಮ್ಮ ಕಾರ್ಯಾಚರಣೆಗಳನ್ನು ಹೊಂದಿರತಕ್ಕಂಥ ಜ್ವಾಲಾಮುಖಿಯನ್ನ ಜಾಗೃತ ಜ್ವಾಲಾಮುಖಿ ಅಂತ ಕರಿತೇವೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ನಿರಂತರವಾಗಿ ಘನ ದ್ರವ ಅನಿಲ ವಸ್ತುಗಳನ್ನ ಹೊರಚೆಲ್ಲುವಂತ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ. ಇಂಥವು ಉದಾಹರಣೆಗೆ ಆಗಿರ್ತಕ್ಕಂಥ ಜ್ವಾಲಾಮುಖಿಗಳಲ್ಲಿ ಇಟಲಿ ದೇಶದಲ್ಲಿ ಆಗಿರ್ತಕ್ಕಂಥ ಮೌಂಟ್ ಎಟ್ನಾ ಮತ್ತು ಸ್ಟ್ರಾಂಬೋಲಿಯಾ, ಯುಎಸ್ಎನ ಸೇಂಟ್ ಹೆಲೆನ್ಸ್, ಹವಾಯಿ ದ್ವೀಪದ ಮೌನಾ ಲೋವಾ ಮತ್ತು ಮೌನಾ ಕಿಯಾ, ಫಿಲಿಪೈನ್ಸ್ನ ಪಿನಟೋಬಾ, ಇಕ್ವೇಟರ್ನ ಕೋಟಾ ಪಕ್ಸಿ ಮುಂತಾದವುಗಳು. ಸ್ಟ್ರಾಂಬೋಲಿ ಎಂಬ ಜಾಗೃತ ಜ್ವಾಲಾಮುಖಿಯನ್ನ ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಎಂದು ಕರೆಯುತ್ತೇವೆ. ನೆನಪಿಡ್ಕೋಬೇಕು, ಜಾಗೃತ ಜ್ವಾಲಾಮುಖಿ ಪದೇ ಪದೇ ಆಗ್ತಕ್ಕಂಥ ಒಂದು ಸ್ಟ್ರಾಂಬೋಲಿಯ. ಈ ಸ್ಟ್ರಾಂಬೋಲಿಯ ಜ್ವಾಲಾಮುಖಿಯನ್ನ ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಎಂದು ಕರೆಯುತ್ತೇವೆ. ಇನ್ನು
ಈಸ್ ಅ ಸ್ಲೋಪ್ ಮತ್ತೆ ಅಮೆರಿಕದ ಬೆಳಕಿನ ಮನೆ ಎಂದು ಕರೆಯುತ್ತೇವೆ ಈಸ್ ಅ ಸ್ಲೋಪ್ ಎಂಬ ಒಂದು ಪದೇ ಪದೇ ಆಗಿರ್ತಕ್ಕಂಥ ಜ್ವಾಲಾಮುಖಿಯನ್ನ ನಾವು ಅಮೆರಿಕದ ಬೆಳಕಿನ ಮನೆ ಎಂದು ಕರೆಯುತ್ತೇವೆ ಸ್ಟ್ರೊಂಬೋಲಿಯ ಪ್ರದೇಶದಲ್ಲಿ ಆಗ್ತಕ್ಕಂಥದ್ದನ್ನ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಎಂದು ಕರೆಯುತ್ತೇವೆ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಆಗಾಗ ತಮ್ಮ ಕಾರ್ಯಾಚರಣೆಗಳನ್ನ ಪದೇ ಪದೇ ತಮ್ಮ ಕಾರ್ಯಾಚರಣೆಗಳನ್ನು ಮಾಡುವಂತ ಜ್ವಾಲಾಮುಖಿಗಳನ್ನ ಜಾಗೃತ ಜ್ವಾಲಾಮುಖಿಗಳು ಅಂತ ಕರಿತೇವೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ನಿರಂತರವಾಗಿ ಘನ ದ್ರವ ಮತ್ತು ಅನಿಲ ವಸ್ತುಗಳನ್ನ ಹೊರಹಾಕುವ ಜ್ವಾಲಾಮುಖಿಗಳನ್ನ ಜಾಗೃತ ಜ್ವಾಲಾಮುಖಿಗಳನ್ನು ಕರೆಯುತ್ತೇವೆ ಇದನ್ನ ನೆನಪಿಡ್ಕೋಬೇಕು ಐದನೇ ಕೇಳ್ತಾನ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿಗಳು ಸುಪ್ತ ಜ್ವಾಲಾಮುಖಿಗಳು ಬಹುಶಃ ಈ ಸುಪ್ತ ಜ್ವಾಲಾಮುಖಿಯನ್ನ ನಾವು ಲುಪ್ತ ಜ್ವಾಲಾಮುಖಿಯನ್ನು ಕೂಡ ಕರೀತಕ್ಕಂಥದ್ದು ಸುಪ್ತ ಜ್ವಾಲಾಮುಖಿಗಳಂದ್ರೆ ಈ ಜ್ವಾಲಾಮುಖಿಗಳು ತಮ್ಮ ಕಾರ್ಯಾಚರಣೆಯ ನಂತರ ಹಲವು ವರ್ಷಗಳವರೆಗೆ ಯಾವುದೇ ವಸ್ತುಗಳನ್ನು ಹೊರಚಲ್ಲದೆ ಸೂಚನೆ ನೀಡದ ನಂತರ ಕ್ಷಿಪ್ರವಾಗಿ ಕಾರ್ಯಾಚರಣೆಗೊಳ್ಳುವುದಕ್ಕೆ ಸುಪ್ತ ಜ್ವಾಲಾಮುಖಿಗಳನ್ನು ಕರೆಯುತ್ತೇವೆ ಒಮ್ಮೆ ಸ್ಫೋಟನೆಗೊಂಡು ನಂತರ ದೀರ್ಘಕಾಲದವರೆಗೆ ತಮ್ಮ ಯಾವುದೇ ಚಟುವಟಿಕೆಗಳನ್ನು ನಡೆಸದೆ ಎಂದೊಮ್ಮೆ ತಮ್ಮ ಕಾರ್ಯಾಚರಣೆಯನ್ನು ನಡೆಸುವಂತಹ ಜ್ವಾಲಾಮುಖಿಗಳಿಗೆ ಸುಪ್ತ ಜ್ವಾಲಾಮುಖಿಗಳು ಅಥವಾ ಲುಪ್ತ ಜ್ವಾಲಾಮುಖಿಗಳು ಎಂದು ಕರೆಯುತ್ತೇವೆ ನೆನಪಿಡ್ಕೋಬೇಕು ವಿದ್ಯಾರ್ಥಿಗಳೇ ಇದು ಈ ಜಾಗೃತ ಅಂದ್ರೆ ಹೆಸರು ಹೇಳುವಂತೆ ಪದೇ ಪದೇ ಆಗುವಂತ ಜ್ವಾಲಾಮುಖಿ ಸುಪ್ತ ಅಂದ್ರೆ ಯಾವುದೇ ಒಂದು ವರ್ಷ ಆಗಿತ್ತು ಜ್ವಾಲಾಮುಖಿ ಮತ್ತೆ ಯಾವುದೇ ಮುನ್ಸೂಚನೆ ಇಲ್ಲದೆ ಮತ್ತೊಂದು ವರ್ಷ ಯಾವುದೋ ದೀರ್ಘಾವಧಿ ನಂತರ ಮತ್ತೆ ಜ್ವಾಲಾಮುಖಿ ಆಗುವಂತ ಜ್ವಾಲಾಮುಖಿಗಳನ್ನ ಕಾರ್ಯಾಚರಣೆ ಮಾಡತಕ್ಕಂಥದ್ದನ್ನ ಸುಪ್ತ ಜ್ವಾಲಾಮುಖಿಗಳು ಎಂದು ಕರೆಯುತ್ತೇವೆ ಸುಪ್ತ ಅಂದ್ರೆ ಒಮ್ಮೆ ಸ್ಫೋಟನೆಗೊಂಡು ನಂತರ ದೀರ್ಘಕಾಲದವರಿಗೆ ತಮ್ಮ ಯಾವುದೇ ಚಟುವಟಿಕೆಗಳನ್ನು ನಡೆಸದೆ ಎಂದಾದರೊಮ್ಮೆ ತಮ್ಮ ಕಾರ್ಯಾಚರಣೆಯನ್ನು ನಡೆಸುವಂತಹ ಜ್ವಾಲಾಮುಖಿಗಳನ್ನ ಸುಪ್ತ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ ಸುಪ್ತ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ ಈ ಜ್ವಾಲಾಮುಖಿಗಳು ಈ ವಿಧದ ಜ್ವಾಲಾಮುಖಿಗಳು ಮಾನವ ಪ್ರಾಣಿ ಮತ್ತು ಆಸ್ತಿಗಳಿಗೆ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡತಕ್ಕಂಥದ್ದು ಈ ಎರಡನೇ ಜ್ವಾಲಾಮುಖಿ ಏನಿದೆಯಲ್ಲ ಸುಪ್ತ ಜ್ವಾಲಾಮುಖಿ ಇದು ಮಾನವಗೆ ಜೀವ ಸಂಕುಲಕ್ಕೆ ಮತ್ತು ಆಸ್ತಿಗಳಿಗೆ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡತಕ್ಕಂಥದ್ದು ಉದಾಹರಣೆಗೆ ಇಟಲಿಯ ವೇಸುವಿಯಸ್ ಪರ್ವತ ಜಪಾನ್ ದೇಶದ ಫ್ಯೂಜಿಯಂ ಪರ್ವತ ಇಂಡೋನೇಷ್ಯಾದ ಕ್ರಕೋಟೋವಾ ಪರ್ವತ ಮೌಂಟ್ ಎಸ್ಯುಎಸ್ ಮೌಂಟ್ ಕ್ರಕೋಟೋವಾ ಮೌಂಟ್ ಪಿಲಿಯನ್ ಜ್ವಾಲಾಮುಖಿಗಳು ಸೂಪರ್ ಜ್ವಾಲಾಮುಖಿಗಳಂತ ಹೆಸರಾಗಿರ್ತಕ್ಕಂಥದ್ದು ನೆನಪಿಡ್ಕೋಬೇಕು ಮೌಂಟ್ ಎಸ್ಯುಎಸ್ ಮೌಂಟ್ ಕ್ರಕೋಟೋವಾ ಮೌಂಟ್ ಪಿಲಿಯನ್ ಜ್ವಾಲಾಮುಖಿಗಳನ್ನ ಸೂಪರ್ ಜ್ವಾಲಾಮುಖಿಗಳೆಂದು ಕರೆದಿರ್ತಕ್ಕಂಥದ್ದು ನೆನಪಿಟ್ಕೋಬೇಕು ಜಾಗೃತ ಜ್ವಾಲಾಮುಖಿಗಳನ್ನ ಅಂದ್ರೆ ಪದೇ ಪದೇ ಕಾರ್ಯಾಚರಣೆಯನ್ನು ಮಾಡತಕ್ಕಂಥದ್ದು ಸುಪ್ತ ಜ್ವಾಲಾಮುಖಿ ಅಂದ್ರೆ ಯಾವುದೋ ವರ್ಷವನ್ನು ಆಗಿ ಬಿಟ್ಟು ಮತ್ತೆ ದೀರ್ಘಾವಧಿಯ ನಂತರ ಮತ್ತೆ ಜ್ವಾಲಾಮುಖಿ ಕಾರ್ಯಾಚರಣೆಗಳಿಗೆ ಒಳಪಡ್ತಕ್ಕಂಥದ್ದನ್ನ ಸುಪ್ತ ಜ್ವಾಲಾಮುಖಿಗಳನ್ನು ಕರಿತೇವೆ ಮೂರನೇದು ನಂದಿದ ಜ್ವಾಲಾಮುಖಿಗಳು ನಂದಿದ ಜ್ವಾಲಾಮುಖಿಗಳು ಅಥವಾ ಲುಪ್ತ ಜ್ವಾಲಾಮುಖಿಗಳನ್ನು ಕರೆಯುತ್ತೇವೆ ನಂದಿದ ಜ್ವಾಲಾಮುಖಿಗಳು ಅಥವಾ ಸುಪ್ತ ಜ್ವಾಲಾಮುಖಿಗಳನ್ನು ಕರೆಯುತ್ತೇವೆ ನಂದಿದ ಜ್ವಾಲಾಮುಖಿ ಅಂದ್ರೆ ಪುರಾತನ ಕಾಲದಲ್ಲಿ ಅಂದ್ರೆ ನಮ್ಮ ಅಜ್ಜಮ್ಮನ ಕಾಲದಲ್ಲಿ ಒಂದು ಬಾರಿ ಸ್ಫೋಟನೆಗೊಂಡು ನಂತರ ತಮ್ಮ ಯಾವುದೇ ಕಾರ್ಯಾಚರಣೆಯನ್ನು ನಡೆಸದೆ ಇರುವ ಅವಶೇಷ ಜ್ವಾಲಾಮುಖಿಗಳಿಗೆ ಸುಪ್ತ ನಂದಿದ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ
ನಂದಿದ ಅಥವಾ ಲುಪ್ತ ಜ್ವಾಲಾಮುಖಿಗಳು ಎಂದು ಕರೆಯುತ್ತೇವೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ವಿದ್ಯಾರ್ಥಿಗಳೇ, ಬಹಳ ದೀರ್ಘವರೆಗೆ ಬಹಳ ದೀರ್ಘ ಅವಧಿಯವರೆಗೆ ಕಾರ್ಯಾಚರಣೆಗೊಳ್ಳದ ಜ್ವಾಲಾಮುಖಿಗಳನ್ನು ನಂದಿದ ಜ್ವಾಲಾಮುಖಿಗಳು ಎಂದು ಕರೆಯುತ್ತೇವೆ. ಅಂದ್ರೆ ಪುರಾತನ ಕಾಲದಲ್ಲಿ ಒಂದು ಬಾರಿ ಸ್ಫೋಟನೆಗೊಂಡು ನಂತರ ತಮ್ಮ ಯಾವುದೇ ಕಾರ್ಯಾಚರಣೆಯನ್ನು ನಡೆಸದೇ ಇರುವ ಅವಶೇಷ ಜ್ವಾಲಾಮುಖಿಗಳಿಗೆ ನಂದಿದ ಅಥವಾ ಲುಪ್ತ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ. ಇದು ಯಾವುದೇ ವಸ್ತುಗಳು ಹೊರಬರುವ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ಇದನ್ನು ನಿದ್ರಿತ ಮತ್ತು ಮೃತ ಜ್ವಾಲಾಮುಖಿಗಳೆಂದು ಕೊಡತಕ್ಕಂಥದ್ದು. ಯಾವುದೇ ವಸ್ತುಗಳು ಹೊರಬರುವ ಸಾಧ್ಯತೆ ಇಲ್ಲದಿರುವುದರಿಂದ ಇದನ್ನು ನಂದಿದ ಅಥವಾ ಮೃತ ಜ್ವಾಲಾಮುಖಿಗಳನ್ನು ಕರಿತೇವೆ. ಯಾವ ಜ್ವಾಲಾಮುಖಿಯನ್ನು ಮೃತ ಜ್ವಾಲಾಮುಖಿ ಎಂದು ಪ್ರಮಾಣೀಕರಿಸಲಾಗುವುದು, ಉದಾಹರಣೆಗೆ ನಾರ್ಕೋಡಂ ಭಾರತದ ಅರ್ಧಮಂಜು ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು, ಇನ್ನೊಂದು ಅರ್ಜೆಂಟೀನಾದಲ್ಲಿ ಅಕಂಗುವಾ, ಸ್ಕಾಟ್ಲೆಂಡ್ನಲ್ಲಿ ಅತಸ್ಸಿ, ಇವು ಯಾವಾಗ ಪುರಾತನ ಕಾಲದಲ್ಲಿ ಆಗಿರ್ತಕ್ಕಂಥವು. ಪುರಾತನ ಕಾಲದಲ್ಲಿ ತಮ್ಮ ಕಾರ್ಯಾಚರಣೆ ಮಾಡಿ ಮತ್ತೆ ತಮ್ಮ ಯಾವುದೇ ಕಾರ್ಯಾಚರಣೆ ಮಾಡದಂತೆ ಇರುವಂಥದ್ದನ್ನು ನಂದಿದ ಅಥವಾ ಲುಪ್ತ ಅಥವಾ ಮರಣ ಮೃತ ಜ್ವಾಲಾಮುಖಿಗಳೆಂದು ಕರೆದಿರತಕ್ಕಂಥದ್ದು. ಅಂಡಮಾನ್ ಕವರ್ ದ್ವೀಪದ ಬ್ಯಾರನ್ ದ್ವೀಪದ ಜ್ವಾಲಾಮುಖಿಯು ನಮ್ಮ ಭಾರತ ದೇಶದ ಪ್ರಸಿದ್ಧವಾಗಿರ್ತಕ್ಕಂಥ ಜ್ವಾಲಾಮುಖಿ. ಅಂಡಮಾನ್ ನಿಕೋಬಾರ್ ದ್ವೀಪದ ಬ್ಯಾರನ್ ದ್ವೀಪದ ಜ್ವಾಲಾಮುಖಿಯನ್ನು ನಮ್ಮ ದೇಶದ ಪ್ರಸಿದ್ಧವಾಗಿರ್ತಕ್ಕಂಥ ಜ್ವಾಲಾಮುಖಿ ಎಂದು ಕರೆದಿರ್ತಕ್ಕಂಥದ್ದು. ಈಗ ಜ್ವಾಲಾಮುಖಿಯ ವಿಧಗಳ ಆದ ನಂತರ ಜ್ವಾಲಾಮುಖಿಗಳ ವಸ್ತುಗಳು, ಜ್ವಾಲಾಮುಖಿಗಳ ವಸ್ತುಗಳು ಏನು? ಜ್ವಾಲಾಮುಖಿಗಳ ವಸ್ತುಗಳು, ಆತ್ಮೀಯ ವಿದ್ಯಾರ್ಥಿಗಳೇ, ಜ್ವಾಲಾಮುಖಿಯ ವಸ್ತುಗಳನ್ನು ನಾವು ಮೂರು ವಿಧದಲ್ಲಿ ವಿಂಗಡಿಸಲಾಗಿದೆ. ಅಂತ ಜ್ವಾಲಾಮುಖಿಯ ವಸ್ತುಗಳನ್ನು ಮೂರು ವಿಂಗಡಣೆ ಅಂದರೆ ದ್ರವರೂಪದ ವಸ್ತುಗಳು, ಘನರೂಪದ ವಸ್ತುಗಳು ಮತ್ತು ಅನಿಲಗಳು. ಈ ಜ್ವಾಲಾಮುಖಿಗಳನ್ನು ಜ್ವಾಲಾಮುಖಿಯಿಂದ ಹೊರಬಂದಿರತಕ್ಕಂಥ ವಸ್ತುಗಳನ್ನು ಮೂರು ವಿಧವಾಗಿ ವಿಂಗಡಿಸಲಾಗಿದೆ. ಅಂಥವುಗಳನ್ನು ಮೂರು ವಿಧದಲ್ಲಿ ವಿಂಗಡಿಸಲಾಗಿದೆ. ಅಂಥವು ದ್ರವರೂಪದ ವಸ್ತುಗಳು, ಘನರೂಪದ ವಸ್ತುಗಳು ಮತ್ತು ಅನಿಲಗಳು. ದ್ರವರೂಪದ ವಸ್ತುಗಳು ಜ್ವಾಲಾಮುಖಿ ಉಂಟಾದಾಗ, ಹೊರಹರಿಯುವ ದ್ರವರೂಪದ ವಸ್ತುವನ್ನು ಲಾವಾರಸ, ಈ ಭೂಕವಚದ ತಳಭಾಗದಲ್ಲಿ ಕಂಡು ಬರುವಂತಹ ಕರೆಯದ ಶಿಲವಸ್ತುವನ್ನ ಶಿಲಪಾಕ ಎನ್ನುವರು. ಭೂಕವಚದ ಮೂಲಕ ಹೊರಹರಿದ ಶಿಲವಸ್ತುವೆ ಲವರಸ. ಈ ಲವರಸವನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ, ಆಮ್ಲೀಯ ಲವರಸ ಮತ್ತು ಕ್ಷಾರೀಯ ಲವರಸ. ಆಮ್ಲೀಯ ಲವರಸ ಮತ್ತು ಕ್ಷಾರೀಯ ಲವರಸ. ಆಮ್ಲೀಯ ಅಂದರೆ ಅಧಿಕ ಸಿಕ್ಕಾಂಶವನ್ನು ಒಳಗೊಂಡಿರತಕ್ಕಂಥ, ಅಧಿಕ ಜಿಗುಟಾಗಿರ್ತಕ್ಕಂಥದ್ದು, ನಿಧಾನವಾಗಿ ಹರಿದು ಇಳಿಜಾರಿನಿಂದ ಕೂಡಿದ ಜ್ವಾಲಾಮುಖಿ ಶಂಕುಗಳನ್ನು ನಾವು ರಚನೆ ಮಾಡತಕ್ಕಂಥದ್ದು. ಹಾಗಾಗಿ ಇದು ಅಧಿಕ ಸಿಲ್ಕಾಂಶ ಹೊಂದಿರತಕ್ಕಂಥದ್ದನ್ನು ಆಮ್ಲೀಯ ಅಂತ ಅಧಿಕ ಸಿಲ್ಕಾಂಶ ಮತ್ತು ಜಿಗಿಟು ಗುಣವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಶಿಲರಸ, ಅಧಿಕ ಸಿಲ್ಕಾಂಶ ಮತ್ತು ಜಿಗಿಟನ್ನು ಹೊಂದಿರತಕ್ಕಂಥದ್ದನ್ನು ಈ ದ್ರವರೂಪದ ವಸ್ತುಗಳಲ್ಲಿ ಎರಡು ವಿಧಗಳಂದರೆ ಕ್ಷಾರೀಯ ಮತ್ತು ಆಮ್ಲೀಯ ಮತ್ತು ಕ್ಷಾರೀಯ. ಸಿಲ್ಕಾಂಶದ ಪ್ರಮಾಣವನ್ನು ಕಡಿಮೆ ಒಳಗೊಂಡಿರ್ತದೆ, ಅಧಿಕ ಬಿಸಿ ಮತ್ತು ದ್ರವ ಸ್ಥಿತಿಯಲ್ಲಿದ್ದು ವೇಗವಾಗಿ ಹರಿದು ಸಮತಟ್ಟಾದ ಗುರಾಣಿ ಆಕಾರವಾಗಿ ಆಕೃತಿಯನ್ನು ಭೂಸ್ವರೂಪಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಇದು ಅಧಿಕ ಜಿಗಿಟಾಗಿರ್ತದೆ. ಅಂದರೆ ಜಿಗಿಟ ಅಂದರೆ ನಿಧಾನತೆಯಲ್ಲಿ ಬಂದು ಅದು ಘನೀಭವಿಸಿ ಶಂಕುನಾಕಾರ ಗುಮ್ಮಟಾಕಾರವಾದರೆ ಇದು ಎಂದಾಗುತ್ತಂದರೆ ಗುರಾಣಿ ಆಕಾರ, ನಿಧಾನವಾಗಿ ಗುರಾಣಿ ಆಕೃತಿಯನ್ನು ಸ್ವರೂಪವಾಗಿ ಇರತಕ್ಕಂಥದ್ದು ಕ್ಷಾರ. ಇನ್ನು ಘನ ವಸ್ತುಗಳು ಬಹುಶಃ ವಿದ್ಯಾರ್ಥಿಗಳೇ, ಜ್ವಾಲಾಮುಖಿ ಗುಂಡುಗಳು ಇಲ್ಲಿರೋ ಜ್ವಾಲಾಮುಖಿಯ ಬಾಂಬುಗಳು, ಗುಂಡುಗಳು, ಧೂಳು, ಲಾವದಿಂದ
ಭೂಖಂಡಾಂತರ ಮಧ್ಯ ವಲಯ ಆಟ್ಲಾಂಟಿಕ್ ಮಧ್ಯ ವಲಯ
ಅಂದ್ರೆ ಜ್ವಾಲಾಮುಖಿ ಹಂಚಿಕೆಯನ್ನ ನಾವು ಮೂರು ವಿಧದಲ್ಲಿ ಹೇಳ್ತೇವೆ. ಪೆಸಿಫಿಕ್ ಸಾಗರದ ಸುತ್ತಲಿನ ವಲಯ, ಭೂಖಂಡಾಂತರ ಮಧ್ಯ ವಲಯ, ಅಟ್ಲಾಂಟಿಕ್ ಮಧ್ಯ ವಲಯ. ಆಗ್ನೆ ವಿದ್ಯಾರ್ಥಿಗಳೇ, ಒಬ್ಬ ಶಾಂಪರ್ ಎಂಬ ವಿಜ್ಞಾನಿ, ಶಾಂಪರ್ ಎಂಬ ವಿಜ್ಞಾನಿಯು ಪ್ರಪಂಚದಲ್ಲಿ ಸುಮಾರು 430 ಜಾಗೃತ ಜ್ವಾಲಾಮುಖಿಗಳೆಂದು ಅಂದಾಜು ಮಾಡಿದ್ದಾರೆ. ಪ್ರಪಂಚದಲ್ಲಿ ಜಾಗೃತ ಜ್ವಾಲಾಮುಖಿಗಳು 430 ಜ್ವಾಲಾಮುಖಿಗಳಿವೆ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಆ ಅಂದಾಜು ಮಾಡಿರ್ತಕ್ಕಂಥ ಪ್ರಕಾರದಲ್ಲಿ 430 ಜಾಗೃತ ಜ್ವಾಲಾಮುಖಿಗಳನ್ನು ಅಂದ್ರೆ ಅದರಲ್ಲಿ 275 ಉತ್ತರ ಗೋಳಾರ್ಧದಲ್ಲಿ ಜಾಗೃತ ಜ್ವಾಲಾಮುಖಿಗಳು ಸಂಭವಿಸಿದವು ಅಂತ ಹೇಳಿದ್ದಾರೆ. 275 ಉತ್ತರ ಗೋಳಾರ್ಧದಲ್ಲಿ ಆಗ್ತವೆ ಅಂತ ಹೇಳಿ ಶಾಂಪರ್ ಎಂಬ ಒಂದು ಸಂಶೋಧನೆ ಮಾಡಿರ್ತಕ್ಕಂಥದ್ದು. ಇನ್ನು ಜ್ವಾಲಾಮುಖಿ ಮೂರು ವಲಯಗಳಾಗಿ ವಿಂಗಡಿಸಿದ್ರಿ. ಪೆಸಿಫಿಕ್ ಸಾಗರದ ಸುತ್ತಲಿನ ವಲಯ, ಭೂಖಂಡಾಂತರ ಮಧ್ಯ ವಲಯ, ಅಟ್ಲಾಂಟಿಕ್ ಮಧ್ಯ ವಲಯ. ಇದು ಪೆಸಿಫಿಕ್ ಸಾಗರದ ಅಗ್ನಿವೃತ್ತ ವಲಯ ಎಂದು ಕೂಡ ಕರೆದಿರ್ತಾರೆ. ಬಹುಶಃ ಮಾತು ಕೇಳಿದರೆ ಪೆಸಿಫಿಕ್ ಸಾಗರ ವಲಯವನ್ನು ಏನೆಂದು ಕರೆಯುತ್ತಾರೆ ಅಂತ, ಅದನ್ನ ಅಗ್ನಿವೃತ್ತ ವಲಯ ಎಂದು ಕರೆಯುತ್ತೇವೆ. ಇದು ಈ ಪೆಸಿಫಿಕ್ ಸಾಗರದ ಸುತ್ತಲ ವಲಯವನ್ನು ಯಾವ ರಾಷ್ಟ್ರಗಳು ಅಲ್ಲಿ ಬರ್ತವೆ ಅಂದ್ರೆ ನ್ಯೂಜಿಲ್ಯಾಂಡ್, ನ್ಯೂಗೇನಿಯಾ, ಫಿಲಿಪೈನ್ಸ್, ಜಪಾನ್, ಅಲಾಸ್ಕಾದ ಪಶ್ಚಿಮ ಭಾಗ, ಯುಎಸ್ಎ, ಹವಾಯಿ ದ್ವೀಪ, ಮಧ್ಯ ಅಮೆರಿಕಾ, ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚುಗಳನ್ನು ಒಳಗೊಂಡಿದೆ. ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಯ ವಲಯಗಳು ಇಲ್ಲಿ ದಾಖಲವಾಗಿರುತ್ತವೆ. ಈ ವಲಯದಲ್ಲಿ ಯಾವ ನ್ಯೂಜಿಲ್ಯಾಂಡ್, ನ್ಯೂಗೇನಿಯಾ, ಫಿಲಿಪೈನ್ಸ್, ಜಪಾನ್, ಅಲಾಸ್ಕಾದ ಪಶ್ಚಿಮ ಭಾಗ, ಯುಎಸ್ಎ, ಹವಾಯಿ ದ್ವೀಪ, ಮಧ್ಯ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚುಗಳನ್ನು ಒಳಗೊಂಡಿದೆ. ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ಈ ವಲಯದಲ್ಲಿ ದಾಖಲವಾಗಿರ್ತಕ್ಕಂಥದ್ದು. ಈ ಎರಡನೇದು ಭೂಖಂಡಾಂತರ ಮಧ್ಯ ವಲಯ. ಭೂಖಂಡಾಂತರ ಮಧ್ಯ ವಲಯ ಈ ವಲಯ ಆಲ್ಪೈನ್ ಮೆಡಿಟರೇನ್ ಪ್ರದೇಶ, ಯುರೋಪ್ ಮತ್ತು ಉತ್ತರ ಆಫ್ರಿಕಾದ ಇತ್ಯಾದಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಭೂಖಂಡಾಂತರ ಮಧ್ಯ ವಲಯ ಈ ವಲಯ ಆಲ್ಪೈನ್ ಮೆಡಿಟರೇನ್ ಪ್ರದೇಶ, ಯುರೋಪ್ ಮತ್ತು ಉತ್ತರ ಆಫ್ರಿಕಾ ಇತ್ಯಾದಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅಟ್ಲಾಂಟಿಕ್ ಮಧ್ಯ ವಲಯ ಈ ವಲಯ ಮಧ್ಯ ಅಟ್ಲಾಂಟಿಕ್ನ ಜಲಾವೃತಗೊಂಡಿರ್ತಕ್ಕಂಥ ಪರ್ವತ, ಐಸ್ಲ್ಯಾಂಡ್ ಪ್ರದೇಶ, ಕೆರಿಬಿಯನ್ ದ್ವೀಪಗಳನ್ನು ಒಳಗೊಂಡಿದೆ. ಮಧ್ಯ ಅಟ್ಲಾಂಟಿಕ್ನ ಜಲಾವೃತ ಪ್ರದೇಶ, ಐಸ್ಲ್ಯಾಂಡ್ ಪ್ರದೇಶ, ಕೆರಿಬಿಯನ್ ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಇವೆಲ್ಲವೂ ಜ್ವಾಲಾಮುಖಿ ಆಗುವಂಥ ಪ್ರದೇಶಗಳು. ಜ್ವಾಲಾಮುಖಿ ಹಂಚಿಕೆಯನ್ನು ನಾವು ಪೆಸಿಫಿಕ್ ಸಾಗರದ ಸುತ್ತಲಿನ ವಲಯ, ಭೂಖಂಡಾಂತರ ಮಧ್ಯ ವಲಯ, ಅಟ್ಲಾಂಟಿಕ್ ಮಧ್ಯ ವಲಯ ಇವು ಮೂರು ಭಾಗಗಳಾಗಿ ವಿಂಗಡಿಸಿದೆ. ಕೊನೆಯದಾಗಿರ್ತಕ್ಕಂಥದ್ದು ಜ್ವಾಲಾಮುಖಿಯ ಪರಿಣಾಮಗಳು. ಜ್ವಾಲಾಮುಖಿ ಆಗಿರುತ್ತಂದ್ರೆ ಏನು ಪರಿಣಾಮ ಆಗುತ್ತೆ ನೋಡಿ, ಹಾಗೂ ಏನು ಪರಿಣಾಮ ಆಗುತ್ತೆ ನೋಡಿ, ಹಾಗೆ ವಲಯದೆಲ್ಲ ಏನಾಗುತ್ತೆ ಪಡೆದಿಲ್ಲ ಆ ರೀತಿ ಅಂದ್ರೆ ಪರಿಣಾಮ. ಜ್ವಾಲಾಮುಖಿಗಳು ನೈಸರ್ಗಿಕ ವಿಕೋಪ ಮತ್ತು ವಿನಾಶಗಳಾಗಿದ್ದು ಜೀವ ಮತ್ತು ಆಸ್ತಿ ಪಾಸ್ತಿಗಳಿಗೆ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡತಕ್ಕಂಥದ್ದು. ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ನೈಸರ್ಗಿಕವಾಗಿರ್ತಕ್ಕಂಥ ವಿನಾಶಗಳು ಮತ್ತು ನೈಸರ್ಗಿಕ ವಿನಾಶಗಳಾಗಿದ್ದು ವಿಕೋಪಗಳನ್ನು ಮಾಡತಕ್ಕಂಥವು, ಜೀವ ಮತ್ತು ಆಸ್ತಿ ಪಾಸ್ತಿಗಳಿಗೆ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡತಕ್ಕಂಥದ್ದು. ಜ್ವಾಲಾಮುಖಿಗಳು ವ್ಯವಸಾಯ ಭೂಮಿ, ಕೈಗಾರಿಕೆಗಳು, ವಸತಿ ಪ್ರದೇಶ, ಕಟ್ಟಡ, ರಸ್ತೆ, ರೈಲ್ವೆ, ವಿಮಾನ ನಿಲ್ದಾಣ, ಅಣೆಕಟ್ಟು, ಜಲಚರ ಹಾನಿ ಉಂಟು ಮಾಡತಕ್ಕ ನೋಡಿ, ಇವತ್ತು ರಸ್ತೆ ಮಾಡಕ್ಕೆ ಎಷ್ಟು ದುಡ್ಡು ಬೇಕು, ವಿಮಾನ ನಿಲ್ದಾಣ ಮಾಡಲಿಕ್ಕೆ ಎಷ್ಟು ಬೇಕು, ಒಂದು ಅಣೆಕಟ್ಟು ಕಟ್ಟಬೇಕಾದ್ರೆ ಎಷ್ಟು ದುಡ್ಡನ್ನು ಖರ್ಚು ಮಾಡೋದು, ಅಂಥವು ಏನಾರು ಆಗ್ತೇವೆ ಆ ಭಾಗದಲ್ಲಿ ಜ್ವಾಲಾಮುಖಿ ಭೂಕಂಪ ಅನ್ನೋದು ಎಷ್ಟು ಹಾನಿ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಕೈಗಾರಿಕೆ ಪ್ರದೇಶಗಳು ಹಾಳಾಗ್ತವೆ, ವ್ಯವಸಾಯ ಭೂಮಿ ಹಾಳಾಗುತ್ತೆ, ವಸತಿ ಪ್ರದೇಶಗಳು ಹಾಳಾಗ್ತವೆ, ಕಟ್ಟಡ, ರಸ್ತೆ, ರೈಲು, ವಿಮಾನ ನಿಲ್ದಾಣ, ಅಣೆಕಟ್ಟುಗಳು ಜಲಸರ
ಹಾನಿ ಉಂಟಾಗುತ್ತದೆ. ಜ್ವಾಲಾಮುಖಿಗಳಿಂದ ನದಿಗಳಿಗೆ ಅಡ್ಡಗಟ್ಟೆಗಳನ್ನು ನಿರ್ಮಿಸಿ ನದಿ ಪಾತ್ರವನ್ನು ಬದಲಾಯಿಸಿ ನೀರಿನ ಪ್ರವಾಹವನ್ನು ಮಾಡತಕ್ಕಂಥದ್ದು. ಜ್ವಾಲಾಮುಖಿಗಳು ಧೂಳು ಬೂದಿ ಮತ್ತೊಂದಿಗೆ ವಾಯುಮಾಲಿನ್ಯ ಉಂಟು ಮಾಡತಕ್ಕಂಥದ್ದು. ಜ್ವಾಲಾಮುಖಿ ಕಾರ್ಯಾಚರಣೆ ಕೆಲವು ಸಂದರ್ಭದಲ್ಲಿ ಭೂಕಂಪದ ಅಲೆಗಳನ್ನು ಉಂಟು ಮಾಡತಕ್ಕಂಥದ್ದು, ಅಂದ್ರೆ ಕೆಲವು ಸಂದರ್ಭದಲ್ಲಿ ಜ್ವಾಲಾಮುಖಿಗಳು ಭೂಕಂಪವನ್ನು ಕೂಡ ಉಂಟು ಮಾಡತಕ್ಕಂಥದ್ದು. ನೋಡಿ, ಜ್ವಾಲಾಮುಖಿಯಿಂದ ಭೂಕಂಪಗಳಾಗ್ತವೆ, ಜ್ವಾಲಾಮುಖಿಯಿಂದ ಸ್ಫೋಟಗೊಂಡಾಗ ಭೂಕಂಪಗಳು ಉಂಟಾಗ್ತವೆ. ಹೀಗೆ ಜ್ವಾಲಾಮುಖಿಯ ಪರಿಣಾಮಗಳು ಅಂದ್ರೆ ಭೂಕಂಪ ಮತ್ತು ಜ್ವಾಲಾಮುಖಿಗಳು ಐದಂಕಿ ಕೆಳಗಡೆ ಜ್ವಾಲಾಮುಖಿಯ ಪರಿಣಾಮಗಳು ಬರೆಯಲಿ ಅಂತೆ. ಅಂದ್ರೆ ಏನೇನು ಪರಿಣಾಮ ಆಗ್ತವೆ ಭೂಮಿ ಮೇಲ್ಮೈ ಅನ್ನೋದನ್ನ ನೀವು ಬರೀಬೇಕಾಗುತ್ತೆ. ಈ ಭೂಮಿ ಮೇಲ್ಮೈ ಇರ್ತಕ್ಕಂಥ ಜೀವ ಸಂಕುಲ, ಆಸ್ತಿ ಪಾಸ್ತಿಗಳು, ರಸ್ತೆಗಳು, ಕಟ್ಟಡಗಳು, ವಸತಿ ಪ್ರದೇಶಗಳು, ಕೈಗಾರಿಕೆಗಳು, ಅಣೆಕಟ್ಟುಗಳು, ನೋಡಿ ವಿದ್ಯುತ್ತು, ಇವೆಲ್ಲ ನೋಡಿ ಪ್ರವಾಹ ಬಂದಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಪ್ರವಾಹ ಬಂದಾಗನೆ ಹಳ್ಳಿಗೆ ಎಲ್ಲ ಸಂಪರ್ಕ ಕಟ್ಟಾಗ್ಬಿಡುತ್ತೆ. ರಸ್ತೆ ಇವಾಗ ಇರೋದಿಲ್ಲ, ರಸ್ತೆ ಹಾಳೆ ಹೋಗ್ತವೆ, ವಿದ್ಯುತ್ ಹೋಗ್ಬಿಡುತ್ತೆ, ಅಲ್ಲಿರ್ತಕ್ಕಂಥ ಜನರುಗಳು ಅದೋ ಗತಿಯಾಗುತ್ತೆ. ಹಾಗಾಗಿ ನೈಸರ್ಗಿಕ ವಿನಾಶ ಮತ್ತು ವಿಕೋಪಗಳಲ್ಲಿ ಈ ಜ್ವಾಲಾಮುಖಿ ಮತ್ತು ಭೂಕಂಪಗಳು ಅನೇಕ ರೀತಿಯಲ್ಲಿ ಸಮಸ್ಯೆ ಉಂಟು ಮಾಡ್ತಕ್ಕಂಥದ್ದು. ಅದರಲ್ಲಿ ಭೂಕಂಪಗಳು ಹಿಂದಿನ ತರಗತಿಯಲ್ಲಿ ಹೇಳಿದೆ, ಇವತ್ತು ಜ್ವಾಲಾಮುಖಿಯನ್ನು ಇವತ್ತು ನಿಮ್ಮ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ವಿದ್ಯಾರ್ಥಿಗಳೇ, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಜ್ವಾಲಾಮುಖಿ ಆಗುವಂತ ಚಿತ್ರ ಯಾವ ರೀತಿ ಜ್ವಾಲಾಮುಖಿ ಆಗುತ್ತೆ, ಭೂಮಿಯ ಅಂತರಾಳದಿಂದ ಜ್ವಾಲಾಮುಖಿ ಭೂಕವಚದ ಮುಖಾಂತರ ಲಾವಾರಸ, ನೀರಾವಿ, ಅನಿಲ, ಶಿರಚೂರು ಅನಿಲ ಮತ್ತು ದುರ್ಬೂದಿಗಳಾಗಿದೆ. ಭೂಕವಚದ ಮುಖಾಂತರ ಹೊರಬಂದಿರತಕ್ಕಂಥ ಒಂದು ಆಕೃತಿ ಲಕ್ಷಣ. ಹಾಗಾಗಿ ಜ್ವಾಲಾಮುಖಿಯ ಪ್ರಮುಖ ಲಕ್ಷಣ. ಹಾಗಾಗಿ ಜ್ವಾಲಾಮುಖಿ ವಿಧಗಳು, ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು, ನಂಜಿತ ಜ್ವಾಲಾಮುಖಿಗಳು. ಜ್ವಾಲಾಮುಖಿ ಆಗಲಿಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣ ಒತ್ತಡ, ಉಷ್ಣಾಂಶ ಹೆಚ್ಚಾಗಲಿಕ್ಕೆ, ಅಂತರ್ಜಲ ಬಿಸಿ ಹೆಚ್ಚು ಬಿಸಿ ಆಗೋದ್ರಿಂದ ಎಲ್ಲವೂ ಜ್ವಾಲಾಮುಖಿ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಜ್ವಾಲಾಮುಖಿಯಿಂದ ಹೊರಬೀಳತಕ್ಕಂಥ ವಸ್ತುಗಳು, ಜ್ವಾಲಾಮುಖಿಯಾಗಿ ಹೊರಬೀಳತಕ್ಕಂಥ ಆ ಜ್ವಾಲಾಮುಖಿಯ ಉಷ್ಣಾಂಶ ಒತ್ತಡ, ಆ ವಸ್ತು ಉಷ್ಣಾಂಶ ಕಪ್ಪನ ಆ ಟೈಮ್ನಲ್ಲಿ ನೋಡಿದರೆ ಸುಮಾರು 1000 ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತಂತೆ ಆ ವಸ್ತುಗೆ. ಹಾಗಾಗಿ ಸಾಕಷ್ಟು ಜ್ವಾಲಾಮುಖಿ ಒಳಗಡೆ ಇರತಕ್ಕಂಥ ಒತ್ತಡದಿಂದ ಬಿಸಿಯಿಂದ ಆ ಕಲ್ಲುಗಳು ಕರಗಿ ಲವರಸ ಆಗಿ ಶಿಲರಸ ಆಗಿ ಭೂ ಹೊರ ಕವಚ ಮುಖಾಂತರ ಹೊರಬಂದ್ಬಿಡ್ತಕ್ಕಂಥ. ಯಾಕಂದ್ರೆ ಹೂವು ಬೆಳೆಯಲ್ಲಿ ಹೂಗ್ತವೆ, ಎಷ್ಟು ಹೂಗ್ತವೆ ಅದು ಶಕ್ತಿ ಇರಮಟ್ಟ. ಹಾಗೆ ಭೂಮಿ ಒಳಗಡೆ ಇರತಕ್ಕಂಥ ಭೂಮಿಯ ಕಾರ್ಯಾಚರಣೆಯಿಂದ ಅದು ಘನವಸ್ತುಗಳ ದ್ರವರೂಪ ಆಗ್ತವೆ, ದ್ರವರೂಪ ಆಗಿ ಅನಿಲ ಆಗುತ್ತೆ, ಅನಿಲಾಗಿ ನೀರಾಗಿ ಆಗುತ್ತೆ, ನೀರಾಗಿ ಆಗಿ ಟಿಕ್ಕೆ ಮುಟ್ಟಿವೆ ಅದು ಯಾವಾಗ ಕಡ್ಕಣಕ್ಕಾಗಿದ್ದಾಗ ಹೆಂಗ ಉಬ್ಬಳ್ಳಿ ಹೊಡಿತೋ ಹಂಗೆ ಭೂ ಕವಚದ ಮುಖಾಂತರ ಬೂದಿ ಕಿಟ್ಟ ಲವರಸ ಬೂದಿ ಎಲ್ಲದನ್ನು ತೆಗೆದುಕೊಂಡು ಹೊರಬಂದು ಇದರ ಒಂದು ಸ್ವರೂಪವನ್ನು ಮಾಡ್ತಾರೆ. ಹಾಗಾಗಿ ಇವತ್ತಿನ ತರಗತಿ ಜ್ವಾಲಾಮುಖಿ ಕುರಿತು ನಾವು ಇವತ್ತು ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಿಮಗೆ ಅರ್ಥ ಆಗಿದೆ ನಿಮಗೆ ಕೇಳಬೇಕು. ನೋಡಿ, ಜ್ವಾಲಾಮುಖಿಯಾಗಿ ಹೊರಬಿದ್ದಾಗ ಒಂದು ರೀತಿ ಸ್ವರೂಪಗಳನ್ನು ನಿರ್ಮಾಣ ಮಾಡ್ತಾವೆ, ಅಂತ ಸ್ವರೂಪಗಳನ್ನು ಭೂಮಿ ಮೇಲೆ ಕಾಣತಕ್ಕಂಥದ್ದನ್ನು ಬಾಯ ಸ್ವರೂಪಗಳಂತವೆ. ಜ್ವಾಲಾಮುಖಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಸ್ವರೂಪಗಳನ್ನು ಭೂಮಿ ಒಳಗಡೆ ಭೂಕವಚದ ಒಳಗಡೆ ಬೆಳಿಗ್ಗೆ ಮಾಡಿ ತಂಪಾಗಿ ನಿರ್ಮಿತವಾಗಿರ್ತಕ್ಕಂಥದ್ದನ್ನ ಅಂತಃಸರಣ ಸ್ವರೂಪಗಳು ಅಂತ ಕರಿತೀವಿ. ಅಂತಃಸರಣ ಸ್ವರೂಪಗಳನ್ನು ಕರಿತೀವಿ. ಇಂದಿಗೆ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಈ ನೆಕ್ಸ್ಟ್ ನಾನು ಮುಂದಿನ ತರಗತಿಗಳನ್ನು ಶಿಲೆಗಳು ಕುರಿತು, ಖನಿಜ ಮತ್ತು ಶಿಲೆಗಳ ಕುರಿತು ನಿಮ್ಮಿಂದ ಬರ್ತಾ ಇದ್ದೀನಿ. ಇಲ್ಲಿಯೇ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.